ಬೆಡ್ಸ್ವಾಮಿ ಅವರು ನನ್ನ ಹತ್ರ ಬಂದಿದ್ದರು, ನಮ್ಮ ಮನೆಗೆ ಬಂದು ಬೆಡ್ಸ್ವಾಮಿ ಮತ್ತು ನಮ್ಮ ಹಳೆ ಲೀಡ್ರುಗಳು ಅಶೋಕ್ ಕುಮಾರ್ ಒಂದು 4-5 ಜನ ನಮ್ಮ ಮನೆಗೆ ಬಂದಿದ್ದರು. ಬೆಡ್ಸ್ವಾಮಿ ಕೂಡ ಬಂದಿದ್ದ, ಬಂದ್ಬಿಟ್ಟು ಬಿ ಜೆ ಪಿಲಿ ನಮಗೆ ಉಸಿರು ಕಟ್ಟುವ ವಾತಾವರಣ ಇದೆ, ಇಲ್ಲಿ ದಿಲೀಪ್ ನೆಕ್ಸ್ಟು ದಿಲೀಪಿಗೆ ಸೀಟ್ ಕೊಡೋಂಕಾಂತಾರೆ, ನಮ್ಮನ್ನೆಲ್ಲ ತುಳಿಯೋಂಕಾಂತಾರೆ, ನಾವು ಹಿಂದೆ ಯಾವ ರೀತಿ ಇದ್ವು ಅದೇ ರೀತಿ ಇರೋಣ, ಬಂದುಬಿಡಿ ನೀವು ಬಿ ಜೆ ಪಿಗೆ, ನಾನು ಯಡಿಯೂರಪ್ಪಂದು ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಬೆಡ್ಸ್ವಾಮಿ ಅವರು ಬಂದಿದ್ದರು ನನ್ನ ಹತ್ರ. ನಾನು ಬೆಡ್ಸ್ವಾಮಿ ಅವರೇ ನೀವು ಮಾತಾಡ್ಕೊಂಬಂದು ನೋಡೋಣ, ನಾನು ಇನ್ನೂ ಏನು ಡಿಸಿಷನ್ ತಾಂಡಿಲ್ಲ, ನಾನು ಯಾರು ಆ ಪಕ್ಷಕ್ಕೆ ಬರ್ತೀನಿ ಅಂತ ಹೇಳಿಲ್ಲ, ನೀವು ಮಾತಾಡ್ಕೊಂಬಂದು ಅಂತ ನಾನು ಬೆಡ್ಸ್ವಾಮಿ ಅವ್ರಿಗೆ ಹೇಳಿದ್ದೆ. ಅವ್ರು ಹೋಗಿ ಮಾತಾಡಿರ್ಬೋದು, ಅವ್ರು ನನಗೆ ಹೇಳಿದರು ನಮ್ಮನ್ನು ಅಲ್ಲಿ ಲಿಂಗಾಯತರುಗಳು ನನ್ನ ಬೆಳೆಯಕ್ಕೆ ಬಿಡಲ್ಲ, ನನಗೆ ಸರಿ ಬೇಕು ಅಂತ ಸೋಲ್ಸಿದ್ರು, ಬಂದ್ಬಿಡಿ ನಾವೆಲ್ಲ ಮದ್ದಿದ್ದಂಗೆ ಹೋರಾಟ ಮಾಡೋಣ, ಅವರು ಲಿಂಗಾಯತರು ವಿರುದ್ಧನ ಅಂತ ಹೇಳ್ಬಿಟ್ಟು ನಾನು ಕರೆದ್ರು ಬೆಡ್ಸ್ವಾಮಿ ಅವ್ರು ಬಂದು. ನನಗಿಲ್ಲಪ್ಪ, ನನ್ನ ಜೊತೆ ಎಲ್ಲ ಲಿಂಗಾಯತರುಗಳವ್ರೆ ಎಲ್ಲರೂ ಅವ್ರಿಗೆ ನನಗೆ ಯಾಕೆ ಜಾತಿ ಹೇಳ್ತೀಯ, ನಾನು ಆ ರೀತಿ ಬದುಕ್ತಾನಲ್ಲ, ನಾನು ಯಾವತ್ತೂ ಜಾತಿ ರಾಜಕೀಯ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾಯಿದ್ದೀನಿ. ಕರೀರಿ ಬೆಡ್ಸ್ವಾಮಿನ, ಅವ್ರು ಬಂದಿರಲಿಲ್ವಾ, ನನಗೆ ಹೋದ ಸರಿ ಲಿಂಗಾಯತರು ಒಬ್ಬರು ಹೊಟ್ಟಾಕಲಿಲ್ಲ, ಅವ್ರು ನಂಬಾರ್ದು ತಾಲೂಕಿನಲ್ಲಿ ಹಿಂದೆ ನಾವೆಲ್ಲ ಒಗ್ಗಟ್ಟಿನಿಂದ ಹೆಂಗೆ ಅವ್ರ ವಿರುದ್ಧ ಹೋರಾಟ ಮಾಡಿದ್ವು ಹಂಗೆ ಹೋರಾಟ ಮಾಡೋ ಬನ್ನಿ, ನಾನು ಯಡಿಯೂರಪ್ಪ ಅಂತ ಮಾತಾಡ್ತೀನಿ, ನನಗೆ ಬೇಡ ನಿನಗೆ ಟಿಕೆಟ್ ಕೊಡಿ ಅಂತ.